ತೀರ್ಥಹಳ್ಳಿ ಮತಕ್ಷೇತ್ರದ ರಬಕವಿ ನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಪದ್ಮಜಿತ್ ನಾಡಗಡ ಅವರ ಆಸ್ಪತ್ರೆಯ ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಜರುಗಿತು. ಸಭೆಯಲ್ಲಿ ಬಂಡಾಯ ಅಭ್ಯರ್ಥಿಗಳ ಕಣಕ್ಕೆ ಚಿಂತನೆಯನ್ನು ಮಾಡಲಾಯಿತು. ಟಿಕೆಟ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾದಂಥ ಡಾಕ್ಟರ್ ಎ ಆರ್ ಬೆಳಗಲಿ ಮತ್ತು ಪದ್ಮಜಿತ್ ನಾಡಗೌಡ ಪಾಟೀಲ್ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಬಂಡಾಯ ನಾಮಪತ್ರ ಸಲ್ಲಿಸುವ ಚಿಂತನೆ ಬಹಳಷ್ಟು ಜೋರಾಗಿಯೇ ನಡೆಯಿತು. ಕಾಂಗ್ರೆಸ್ ಈಗಲೂ ಟಿಕೆಟ್ ಕೊಡಲೇಬೇಕೆಂದು ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲರು ಒತ್ತಾಯಿಸಿದ್ದು ಹೀಗೆ. ಪದ್ಮಜಿತ್ ನಾಡಗೌಡ ಪಾಟೀಲ್ ಅವರಿಗೆ ಇವತ್ತು ಏನಾಗಿದೆ ಅಂದರೆ ಕಳೆದ ಮೂರ್ನಾಲ್ಕು ದಿವಸಗಳ ಬೆಳವಣಿಗೆಗಳಂದರೆ ಎಲ್ಲ ನಮ್ಮ ಅಭಿಮಾನಿಗಳಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಪಕ್ಷದ ಹಿರಿಯರಾಗಲಿ ವರಿಷ್ಠರಾಗಲಿ ಬೇರೆ ಪಕ್ಷದವರಾಗಲಿ ಅಥವಾ ಕಾಮನ್ ಜನ ಕೂಡ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಡಾಕ್ಟರ್ ನೀವು ಪಕ್ಷೇತರ ಅಥವಾ ಕ್ಯಾಂಡಿಡೇಟ್ ಆಗಿ ನಿಲ್ಲೇಬೇಕು, ಬಂಡಾಯ ಕಾಂಗ್ರೆಸ್ ಆಗಲಿ ನಿಲ್ಲೇಬೇಕು, ನೀವುಗಳಲ್ಲಿ ಯಾರು ನಿಲ್ತಾರೆ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತೊಂದು ಮೀಟಿಂಗ್ ಕರೆದಿದ್ದೀವಿ. ಆ ಮೀಟಿಂಗಲ್ಲಿ ಜನರ ಏನು ನಮಗೆ ಆದೇಶ ಕೊಡ್ತಾರೆ ಹೇಗೆ ಮಾಡಿ ಅಂತ ಹೇಳ್ತಾರೆ ಆ ಪ್ರಕಾರ ನಾವು ಮಾಡ್ತೀವಿ. ಅವರು ನಮ್ಮ ಬೆನ್ನು ಹಿಂದಿದ್ರೇ ಇದು ಮಾಡಲಿಕ್ಕೆ ಸಾಧ್ಯ, ಈ ವಿಜಯ ಸಾಧ್ಯ, ಈ ಇದರಲ್ಲಿ ಜಯ ಸಾಧ್ಯಕ್ಕೆ ಸಾಧ್ಯ. ನಾನೊಬ್ಬನೇ ಹೋಗಿ ನಾನು ನಿಂದಿರ್ತೀನಿ ಅಥವಾ ಆ ಡಾಕ್ಟರ್ ಒಬ್ಬರೇ ಹೋಗಿ ನಿಂದಿರ್ತಾರೆ ಇದು ಸಾಧ್ಯ ಇಲ್ಲ. ಅವ್ರು ಏನು ಹೇಳ್ತಾರೆ ಅವ್ರು ಮುಂದಾಗಿ ನಮ್ಮ ಅವ್ರು ಮುಂದಾಗಬೇಕು, ನಾವು ಹಿಂದೆ ಉಳಿಬೇಕು. ಅವ್ರು ಹಂಗೆ ಎಲ್ಲರೂ ಮಾಡ್ತಿದ್ರೆ ನಾವು ಬಂಡಾಯ ಅಭ್ಯರ್ಥಿ ಆಗಲಿ ಇಬ್ಬರೂ ಕೂಡ ಮಾಡಲಿಕ್ಕೆ ರೆಡಿ ಆಗಲಿಕ್ಕೆ ಸಜ್ಜಾ ಇದ್ದೀವಿ. ಅವರು ಏನು ಹೇಳ್ತಾರೆ ಡಾಕ್ಟರ್ ಅವರು ಸೀನಿಯರ್ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ನಾವು ಮಾಡ್ತೀವಿ. ಮನವೊಲಿಸಬೇಕು ಈ ಥರ ಇಷ್ಟೆಲ್ಲ ಜನಸ್ತೋಮ ಇವತ್ತು ಬರ್ತಾ ಇರಲಿಲ್ಲ, ಬಂಡಾಯ ಇರಲಿಲ್ಲ ಅಥವಾ ಜನರಲ್ಲಿ ಒಂದು ಬೇರೆ ಭಾವನೆ ಇರಲಿಲ್ಲ, ಬೇಡ ಅನ್ನುವ ಭಾವನೆ ಇತ್ತಂದರೆ ಅವ್ರ ಬಗ್ಗೆ ಇಷ್ಟು ಜನ ಎಲ್ಲರೂ ಕೂಡ್ತಾ ಇರಲಿಲ್ಲ ಈ ಸಂದರ್ಭದಲ್ಲಿ ಅಂತ ನೀವೇ ಪ್ರತ್ಯಕ್ಷವಾಗಿ ನೋಡ್ಬೋದು. ನಾವು ನಮಗೇನಿತ್ತು ಒಂದು ಕಾಂಗ್ರೆಸ್ ಪಕ್ಷ ಸರ್ವೆ ಮಾಡಿ ಸರ್ವೆದಲ್ಲಿ ಯಾರು ಟಾಪ್ ಆಗಿ ಬರ್ತಾರೆ ಯಾರು ಹೆಚ್ಚು ಮಾರ್ಕ್ಸ್ಗಳನ್ನು ಗಳಿಸ್ತಾರೆ ಅವ್ರಿಗೆ ನಾವು ಕೊಟ್ಟೆ ಕೊಡ್ತೀವಿ. ಅದರಲ್ಲಿ ನಾವು ಜಾತಿ ನೋಡಲ್ಲ, ನಾವು ಏನು ನೋಡಲ್ಲ, ಯಾರು ವರ್ಕ್ ಮಾಡಿದ್ದಾರೆ ಅವ್ರು ಕೊಡ್ತೀವಿ ಅಂತ ನಮಗೊಂದು ಆಶ್ವಾಸನೆ ನೀಡಿತು. ನಾವು ಈಗ ನೀವು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇದ್ದೀರಿ, ನೀವು ಕೂಡ ಜನ ಜನರಿಗೆ ಹೋಗಿ ಕೇಳಿ ನೀವು ಯಾರು ನಿಮಗೆ ವರ್ಕ್ ಹೆಚ್ಚು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ನಿಮ್ಮ ಯಾರೇ ರಾಜಕೀಯದಲ್ಲಿ ನಿಮ್ಗೆ ಯಾರು ಹೆಚ್ಚು ಹೆಲ್ಪ್ ಮಾಡಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ಯಾರಿಗೆ, ನೀವು ಈ ಕ್ಷೇತ್ರದಲ್ಲಿ ಮುಂದಿನ ಎಮ್ಎಲ್ಎ ಯಾರು ಆಕಾಂಕ್ಷಿ ಯಾರು ಆಗಬೇಕು ಅನ್ನೋಂಥದ್ದು ಒಂದು ಕ್ವಶನ್ ಕೇಳಿ ನೋಡಿ ಅವ್ರು ಉತ್ತರ ಕೊಡ್ತಾರೆ, ನಾನು ಕೊಡಬೇಕಾಗಿಲ್ಲ. ಆದ ಕಾರಣ ಎಲ್ಲೋ ನಮಗೂ ಅನಿಸ್ತಾ ಇದೆ ಪಕ್ಷ ನಮ್ಮನ್ನು ಕಡೆಗಣಿಸಿದೆ, ನಮ್ಮ ಕೆಲಸನ ನೋಡಿಲ್ಲ, ಯಾಕೋ ಒಂಥರ ನಮಗೆ ಒಂದು ಇದಿದೆ. ಅದಕ್ಕೋಸ್ಕರ ನಾವು ಈ ಎಲ್ಲ ಜನಸ್ತೋಮ ಕೂಡಿ ನಾವು ಮತ್ತೊಮ್ಮೆ ಬೇರೆ ನಾವು ಅಭ್ಯರ್ಥಿ ಆಗಬೇಕಂತ ಎಲ್ಲರಿಗೂ ಆಸೆ. ಈಗ ಸಿದ್ದರಾಮಯ್ಯಜಿಯವರು ನಮ್ಮ ಲೀಡರ್, ದೊಡ್ಡ ಲೀಡರ್, ಅವರು ಮಾಸ್ ಲೀಡರ್, ಅವ್ರು ಹೇಳ್ತಾರೆ ನಮಗೆ. ಆದರೆ ಅವ್ರಿಗೆ ನಾವು ನಮ್ಮ ಜನರು ಹಿಂಗೆ ಅಂತ ಇದ್ದಾರೆ ಅಂತ ಕೂಡ ಒಂದು ಮಾತು ಹೇಳ್ತೀವಿ. ಅವರು ದೊಡ್ಡವರಿಗೆ ಕೂಡ ಒಂದು ಮಾತು ಹೇಳ್ತೀವಿ. ಅವರು ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ಅವರು ತರ್ಕ ವಿಮರ್ಶೆ ಮಾಡಿ ಅವ್ರ ಡಿಸಿಷನ್ ತೊಗೋಬೇಕಂತ ನಾನು ಕೂಡ ಒಂದು ಕಳಕೆಯಿಂದ ಕೇಳ್ಕೊತೀನಿ. ಹೌದು, ಒಂದೇ ಉದಾಹರಣೆ ನಿಮಗಾದರೂ ಹೇಳ್ತೀನಿ. ಈಗ 8 ವರ್ಷ ಆಯಿತು ನಮ್ಮ ಮಹೇಶ್ವಾಡಿ ಪೂಲ್ ಆಗ್ತಾ ಇದೆ, ಎರಡೆರಡು ಅಭ್ಯರ್ಥಿಗಳು ಆಗೋದ್ರು ನಮ್ಮಲ್ಲಿ, ಎರಡೆರಡು ಮೂರು ಸಾರಿ ಪೂಜೆಗಳದು. ಆ ಪಾಪ ಕಾಂಟ್ರಾಕ್ಟರ್ ಎಲ್ಲೇ ಹೋಗ್ಬಿಟ್ಟ, ಅವ್ನು ಏನು ಮಾಡಿದ್ರೋ ಗೊತ್ತಿಲ್ಲ, ಹಿಂಗೆ ಬಿದ್ದಿದೆ ಅದು. ಆ ಒಂದೇ ಪೂಲು 40-50 ವರ್ಷಗಳ ಹಿಂದೆ ಆಗ್ತಾ ಇದ್ರೆ ನಮ್ಮ ತೇರ್ದಾಳ್ ರಬಕವಿ ಬನ್ನಟ್ಟಿ ಮಾಲಿಂಪುರ್ ಇವತ್ತು ನಮ್ಮದು ಜಿಲ್ಲಾ ಆಗ್ತಾ ಇತ್ತು, ಜಿಲ್ಲಾ ತಾಲೂಕಾ ಅಲ್ಲ, ನಾವು ತಾಲೂಕಾಗೆ ಹೊಡೆದಾಡ್ತಾ ಇದ್ದೀವಿ, ಅದು ಜಿಲ್ಲಾ ಆಗ್ತಾ ಇತ್ತು. ಇಂಥ ಒಂದು ದೂರದೃಷ್ಟಿ ಉಳ್ಳ ಒಬ್ಬ ಒಳ್ಳೆಯ ಪೊಲಿಟಿಷಿಯನ್ ಅಂದರೆ ರಾಜಕಾರಣಿ ಇದ್ದರೆ ತಮ್ಮ ಕ್ಷೇತ್ರವನ್ನು ಡೆವಲಪ್ ಮಾಡೇ ಮಾಡ್ತದೆ. ಇದು ಎಲ್ಲೋ ಪೊಲಿಟಿಷಿಯನ್ಸ್ಗಳಲ್ಲಿ ಲ್ಯಾಕ್ ಆಗ್ತಾ ಇದೆ. ಎಷ್ಟೋ ಡೆವಲಪ್ ಆಗೋದು ಕಾಲೇಜ್ಗಳಾಗಲಿ, ಕಾರ್ಮಿಕರಿಗಾಗಲಿ, ರೈತರಿಗಾಗಲಿ, ನೇಕಾರರಿಗಾಗಲಿ ಎಲ್ಲ ಒಂದು ಹೆಲ್ಪ್ ಮಾಡಬೇಕು ಅಂತ ಒಂದು ನಮ್ಮದು ಇದ್ರ ಕ್ವಾಡ್ರೋಗಿಲ್ಲ, ಯಾವುದು ನಮ್ಮ ನೇಕಾರ ನಾವು ಜವಳಿ ಪಾರ್ಕ್ ಕೂಡ ನಮ್ಮಲ್ಲಿ ಆಗಲಿಲ್ಲ. ಎಲ್ಲೋ ಎಲ್ಲೋ ಜಾಗ ಮಾಡಿ ಪೂಜೆ ಮಾಡಿ ಎಷ್ಟೋ ಸಾರಿ ಬಿಟ್ಟರು, ಅದು ಮಾಡಲೇ ಇಲ್ಲ. ನಮ್ಮ ನೇಕಾರರಿಗೆ ಆಧುನಿಕ ಪದ್ಧತಿಯ ಒಂದು ಗೈಡೆನ್ಸ್ ಕೊಟ್ಟು ಅಥವಾ ಅವ್ರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಮಾಡ್ತಾರೆ, ನಮ್ಮ ನೇಕಾರರು ಈ ಪರಿಸ್ಥಿತಿ ದೂಷಿಸಿದ ಯಾವುದು ಒಂದು ಆತ್ಮಹತ್ಯೆ ಮಾಡೋ ಪರಿಸ್ಥಿತಿಯಲ್ಲಿ ಬರ್ತಾ ಇದ್ದಿಲ್ಲ ಅಂತ ನನಗೆ ಅನಿಸ್ತದೆ. ಅದೇ ಕಾರಣದಿಂದ ಈ ಒಂದು ರಾಜಕೀಯ ಶಕ್ತಿಯನ್ನು ಪಡೆದುಕೊಂಡು ನಾನು ಮಾಡಬೇಕು ಅಂತ ನನಗೆ ಅನಿಸ್ತದೆ. ನಾನು ನಿಲ್ಲಕ್ಸಿದ್ದೀನಿ. ನಾವು ನಮ್ಮ ಡಾಕ್ಟರ್ ಎ ಆರ್ ಬೆಳಗಿನ ಡಿಸೈಡ್ ಮಾಡ್ತೀವಿ. ಅವರು ನಾನು ನಿಲ್ತಾರೆ, ಅವ್ರು ನಿಲ್ಬೋದು, ನಾನು ಇಬ್ಬರೊಳಗೊಬ್ಬರು ಕಣಕ್ಕಿಡ್ತೀನಿ. ನಾನು ನಿಲ್ತೇನೆ.